ನಾವು ಎಲ್ಲ ಅಂಗಡಿಗಳಲ್ಲಿ ನೋಡುತ್ತಿದ್ದೇವೆ ಬರೀ ಇಂಗ್ಲಿಷ್ನಲ್ಲೇ ಅಷ್ಟೇ ಪದ ಸಿಗ್ಲತ್ತವೆ. ಕನ್ನಡ ಅಂಬೋದು ನಾವು ಕರ್ನಾಟಕದಾಗ ಹುಟ್ಟಿ ಕರ್ನಾಟಕದಾಗ ಇದ್ದೇವೆ ನಾವು ಇಂಗ್ಲಿಷ್ದಾಗ ಎಲ್ಲರ ಹುಟ್ಟಿದೇವೆ ಅಂತ ಅನಿಸ್ಲತ್ತ ನಮಗೆ. ಇದು ಕರ್ನಾಟಕ ಎಲ್ಲರೂ ಹೇಳಿರ ಯಾರು ಹೇಳ ಎಲ್ಲರೂ ಒಂದು ಹೀರೋಗಳಲ್ಲಿ ಇದು ಕನ್ನಡ ಭೂಮಿ ಅಂತೇಳಿ ಹಾಡನ್ನು ಹಾಡಿದ್ದಾರೆ. ಆ ಕನ್ನಡ ಭೂಮಿ ಬಿಟ್ಟು ಅದಕ್ಕೆ ಎಲ್ಲ ದುಕಾನ್ಗಳ ಮೇಲೆ ಏನು ಮಾಡ್ತಿದ್ದಾರೆ ಅಂತಂದ್ರೆ ಇಂಗ್ಲೀಷ್ ಬರೀ ಇಂಗ್ಲೀಷ್ ಯಾವ ದುಕಾನೇ ಇರಲಿ ಇಂಗ್ಲೀಷ್ ಮತ್ತು ಯಾವ ಸ್ಕೂಲ್ನಲ್ಲಿ ಭೀ ಅದೊಂದು ವಿಷಯ ಗಮನ ತರಬೇಕು. ಎಲ್ಲ ಸ್ಕೂಲಲ್ಲಿ ಯಾವುದಾರ ಸ್ಕೂಲಲ್ಲಿ ಹೋದೇವು ಅಂದ್ರೆ ವಾಟ್ ಇಸ್ ಯುವರ್ ನೇಮ್ ವಾಟ್ ಇಸ್ ಯುವರ್ ನೇಮ್ ಅಂತ ಅದೇ ಕೇಳ್ತಾರೆ. ಕನ್ನಡದಾಗ ಮಾತಾಡೋ ಕಲಿಸ್ರಿ, ಕರ್ನಾಟಕದಾಗ ಹುಟ್ಟಿ ಕನ್ನಡದ ಮಾತಾಡೋ ಕಲಿಸ್ರಿ, ಇಲ್ಲಾಂದ್ರೆ ಅವ್ರಿಗೆ ಇಂಗ್ಲೀಷ್ ಯಾವ ಸ್ಕೂಲ್ದಾಗ ಮಾತಾಡ್ತಾರೆ ಅವ್ರಿಗೆ ಇಂಗ್ಲೀಷ್ದಾಗ ಕಳಿಸ್ರಿ. ಅಲ್ಲೇ ಇಂಗ್ಲೀಷ್ ಅಂದರೆ ಯಾವ ಬ್ರಿಟನ್ನು ಅಂಥದ್ದಲ್ಲಿ ಕಳಿಸ್ರಿ, ಅಂಥ ಸ್ಕೂಲ್ ಅಂಥದ್ದಲ್ಲೇ ಆಗಲಿ. ಕನ್ನಡ ಅಂಬೋದು ಟೋಟಲಿ ಇರಲಿಕ್ಕೆ ಇಲ್ಲೇ ಇಲ್ಲ, ಇರಲ್ಲೇ ಹೊಂಟದ ಯಾವ ಸ್ಕೂಲ್ದಾಗ ಭೀ ಬರೀ ಇಂಗ್ಲೀಷ್ ಮಾತಾಡ್ತಾರೆ. ಅಂಥವೆಲ್ಲ ಭಾಷೆಗಳು ಏನದ ಕನ್ನಡ ಮೊದಲು ಆಮೇಲೆ ಇಂಗ್ಲೀಷ್ ಯಾವುದು ಮಾಡಿರಿ. ನಮ್ಮ ರಾಷ್ಟ್ರ ಭಾಷೆ ಹಿಂದಿನೂ ಇದೆ, ಹಿಂದಿ ಮಾಡ್ರಿ ಅನುಕೂಲ ಅಂಥೇಳಿ ನನ್ನ ಈ ಚಿಕ್ಕ ಒಂದು ಭಾಷಣ ಮುಕ್ತಾಯ ಮಾಡುತ್ತೇನೆ. ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಸಾಹಿತ್ಯದ ಬೀದರ್ ಜಿಲ್ಲಾ ಘಟಕ ವತಿಯಿಂದ ಏನು ಕಡ್ಡಾಯವಾಗಿ ಕನ್ನಡ ನಾಮ ಫಲಕ ಹಾಕಬೇಕೆಂದು ನಗರಸಭೆಯ ಪೌರಾಯುಕ್ತರಿಗೆ ನಾವು ಒಂದು ಮನವಿ ಮಾಡಿಕೊಂಡಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂದರೆ ನಮ್ಮ ಬೀದರ್ ನಗರದಲ್ಲಿ ಏನು ಬೀದರ್ ನಗರ ಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಏನು 35 ವಾರ್ಡು ಅದರಲ್ಲಿ ನಗರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ದೊಡ್ಡ ದೊಡ್ಡ ಮಾಲ್ಗಳು ಅಂಗಡಿಗಳು ಇವ ಒಂದು ಅಂಗಡಿಗಳ ಮೇಲೆ ಏನು ಪರಭಾಷೆಯ ನಾಮಫಲಕ ಜಾಸ್ತಿ ಒಂದು ಕಾಣಿಸ್ತಾ ಇದೆ. ಹೀಗಾಗಿ ಅದರ ವಿರುದ್ಧವಾಗಿ ಇವತ್ತು ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ನಗರಸಭೆ ಪೌರಾಯುಕ್ತರು ಕೂಡ ನಾವು ಮನವಿ ಮಾಡಿದ್ದೀವಿ, ಅವರು ಕೂಡ ಒಂದು ಕೆಲಸವನ್ನು ನಾವು ಆದಷ್ಟು ಬೇಗ ಮಾಡ್ತೀವಿ ಅಂತ ಅವರು ಒಂದು ವಿಶ್ವಾಸವನ್ನು ನಮಗೆ ಕೊಟ್ಟಿದ್ದಾರೆ. ಹೀಗಾಗಿ ನಾವು ಒಂದು ಮನವಿ ಪತ್ರ ಮೂಲಕ ಇವತ್ತು ಕಡ್ಡಾಯವಾಗಿ ಕನ್ನಡ ನಾಮ ಫಲಕ ಹಾಕಬೇಕಂತ ನಾವು ಅವರಲ್ಲಿ ಮನವಿ ಮಾಡಿಕೊಂಡಿದ್ದೀವಿ. ಪ್ರಶಾಂತ್ ಭಾವಿ.